ಶಿವಮೊಗ್ಗದಲ್ಲಿ ಒಂದು ರೀತಿ ಫ್ಲೆಕ್ಸ್ಗಳ ಮೂಲಕವೇ ಪೊಲಿಟಿಕ್ಸ್ ಶುರುವಾಗಿದೆ. ಯುಗಾದಿ ರಂಜಾನ್ ಹಬ್ಬಕ್ಕೆ ಶುಭ ಕೋರಿದ್ದಾರೆ ಆಯನೂರು ಮಂಜುನಾಥ್. ನಿಮಗೆ ಗೊತ್ತಿರಲಿ, ಆಯನೂರು ಮಂಜುನಾಥ್ ಶಿವಮೊಗ್ಗ ನಗರ ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ. ಶಿವಮೊಗ್ಗ ನಗರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೊಡಿ, ಈಶ್ವರಪ್ಪನವರಿಗೆ ವಯಸ್ಸಾಗಿದೆ, ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಆಯನೂರು ಮಂಜುನಾಥ್ ಶಿವಮೊಗ್ಗ ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ. ಈಗ ನೋಡಿದ್ರೆ ಒಂದು ರೀತಿ ಅವರ ಫ್ಲೆಕ್ಸ್ಗಳ ಮೂಲಕವೇ ಯಾರ್ಯಾರಿಗೆ ಎಲ್ಲೆಲ್ಲ ಉತ್ತರ ಕೊಡಬೇಕೋ ಅಲ್ಲಿ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಹೆಸರು ಹೇಳದಂಗೆ ಅವರ ಪ್ರಬಲ ಪೈಪೋಟಿ ಯಾರು ಅಂತ ಹೇಳಿದ್ರೆ ಈಶ್ವರಪ್ಪ. ಕೆಎಸ್ ಈಶ್ವರಪ್ಪ ಅವರ ವಿರುದ್ಧ ಟೀಕೆ ಮಾಡಿದ್ದಾರೆ, ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಅಂತ ಕೋರಿದ್ದಾರೆ, ಇನ್ನೊಂದು ಕಡೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಕೋರಿದ್ದಾರೆ. ಇದರ ಮಧ್ಯೆ ಈಶ್ವರಪ್ಪ ಅವರಿಗೆ ಒಂದು ರೀತಿಯ ಟಾಂಗ್ ಕೊಡ್ತಿದ್ದಾರೆ. ಹರಕು ಬಾಯಿಗಳಿಗೆ ಹೊಲಿಗೆ ಬೀಳಲಿ, ಮುರಿದ ಮನಸ್ಸುಗಳು ಬೆಸುಗೆಯಾಗಲಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಯಾರಿಗೆ ಇವರು ಯಾರ ಬಗ್ಗೆ ಇವರು ಫ್ಲೆಕ್ಸ್ಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಬಾಯಿ ಬಿಟ್ಟೆ ಹೇಳಬೇಕಾಗಿಲ್ಲ. ಈಶ್ವರಪ್ಪ ಅವರ ಬಗ್ಗೆ ಪರೋಕ್ಷವಾಗಿ ಟಾಂಟ್ ನೀಡಿದ್ದಾರೆ ಸ್ವಪಕ್ಷದ ಎಂ ಎಲ್ ಸಿ ಆಯನೂರು ಮಂಜುನಾಥ್. ಈ ಹಿಂದೆ ಕೂಡ ಫ್ಲೆಕ್ಸ್ ಹಾಕಿ ಈಶ್ವರಪ್ಪ ಅವರ ವಿರುದ್ಧ ಕುಟುಕಿದ್ರು. ಈಗ ಮತ್ತೊಮ್ಮೆ ಬಿಜೆಪಿ ನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಆಯನೂರು ಮಂಜುನಾಥ್ ಈ ರೀತಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಪೋಸ್ಟರ್ ಮೂಲಕ ಫ್ಲೆಕ್ಸ್ಗಳ ಮೂಲಕ ಟಾಂಟ್ ಕೊಡ್ತಾ ಇದ್ದಾರೆ. ನಮಗೆ ಹಿಂದೂಗಳಿಗೆ ಯುಗಾದಿಯ ಚಂದ್ರ ದರ್ಶನದಿಂದ ನಮ್ಮ ಹಬ್ಬ ಮುಕ್ತಾಯಗೊಳ್ಳುತ್ತೆ, ಮುಸ್ಲಿಮರಿಗೆ ಚಂದ್ರ ದರ್ಶನದ ನಂತರ ರಂಜಾನ್ ಪ್ರಾರಂಭ ಆಗುತ್ತೆ. ಅವೆರಡೂ ಹಬ್ಬಗಳು ಏಕಕಾಲದಲ್ಲಿ ಒಂದು ಮುಕ್ತಾಯವಾಗುವುದು, ಇನ್ನೊಂದು ಪ್ರಾರಂಭ ಆಗುವಂತ ಒಂದು ಘಟ್ಟ ಅದು. ಈ ಸಂದರ್ಭದಲ್ಲಿ ಸಹಜವಾಗಿ ನಾನು ಎಲ್ಲರಂತೆ ಶುಭಾಶಯವನ್ನು ಕೋರಿದ್ದೇನೆ. ಕೋರುವಾಗ ನನ್ನ ಮನಸ್ಸಿನೊಳಗೆ ಇದ್ದ ಒಂದೆರಡು ಅಂಶವನ್ನು ಪ್ರಕಟ ಮಾಡಿದ್ದೇನೆ, ಇಂದು ಕೂಡ ಪ್ರಕಟ ಮಾಡಿದ್ದೇನೆ. ಅದಾಗಬಾರದು ಅನ್ನೋ ಕಾರಣಕ್ಕೆ ಇದು ಎಲ್ಲರಿಗೂ ಅನ್ವಯ ಆಗೋ ರೀತಿ ಹರಕು ಬಾಯಿಗಳು ಅಂದರೆ ಎಲ್ಲೆಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಅನ್ವಯ ಆಗೋ ರೀತಿ ಅವುಗಳಿಗೆ ಹೊಲಿಗೆ ಬೀಳಲಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಆಯನೂರು ಮಂಜುನಾಥ್ ಅವರು ಯಾರ ಬಗ್ಗೆ ಹೇಳ್ತಿದ್ದಾರೆ ಅನ್ನೋದನ್ನು ಪ್ರತ್ಯೇಕವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. ಅವರು ಹೇಳ್ತಿದ್ದಾರೆ ಎಲ್ಲ ಹರಕು ಬಾಯಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಪ್ರೋ ಬಿಜೆಪಿ, ಪ್ರೋ ಹಿಂದುತ್ವ, ಹಿಂದುತ್ವ ಹಿಂದುತ್ವ ಅಂತ ಜಪ ಮಾಡುವ ಈ ಸಂದರ್ಭದಲ್ಲಿ ಆಯನೂರು ಮಂಜುನಾಥ್ ಮುಸ್ಲಿಮರಿಗೂ ಹಬ್ಬದ ಶುಭಾಶಯ ಕೇಳ್ತಾರೆ, ಕೋರ್ತಾರೆ. ಈ ಕಡೆ ಈಶ್ವರಪ್ಪನವ್ರಿಗೂ ಟಾಂಟ್ ಕೊಡ್ತಾರೆ ಅಂದರೆ ಏನು ಲೆಕ್ಕಾಚಾರ ಆಯನೂರು ಅವ್ರದ್ದು ಅಂತ? ಹೌದು, ಇದಕ್ಕೆ ಪ್ರಮುಖವಾಗಿ ಈಗಾಗಲೇ ಶಿವಮೊಗ್ಗದಲ್ಲಿ ಒಂದು ರೀತಿಯಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಶುರುವಾಗಿದೆ ಅನ್ನೋ ಅನುಮಾನ ವ್ಯಕ್ತ ಆಗ್ತಿರೋದು. ಯಾಕಂದ್ರೆ ಒಂದು ಕಡೆ ಯುಗಾದಿ ಹಬ್ಬದ ಹೆಸರಿನಲ್ಲಿ ಆಯನೂರು ಮಂಜುನಾಥ್ ಅವರು ಹಾಕಿರುವಂತಹ ಫ್ಲೆಕ್ಸ್ ಇದೀಗ ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟಾಕಿರುವಂತದ್ದು. ಪ್ರಮುಖವಾಗಿ ಅವರು ಯಾವುದೇ ಒಬ್ಬ ಅಂದ್ರೆ ಮಾಜಿ ಸಚಿವರ ಹೆಸರು ಹೇಳದೆ ಅವ್ರಿಗೆ ಟೀಕೆ ಮಾಡೋ ಕೆಲಸವನ್ನ ಪರೋಕ್ಷವಾಗಿ ಪ್ರಮುಖವಾಗಿ ಆ ಒಂದು ಫ್ಲೆಕ್ಸ್ ಮೂಲಕ ಮಾಡಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಶಿವಮೊಗ್ಗದಲ್ಲಿ ಆಯನೂರು ಮಂಜುನಾಥ್ ಅವರು ಎರಡು ಬಾರಿ ಸಚಿವರನ್ನು ಹಾಕಿದ್ರು, ಅದರಲ್ಲಿ ಒಂದಷ್ಟು ಶಾಂತಿ ಮತ್ತೆ ಸೌಹಾರ್ದ ಶಿವಮೊಗ್ಗಕ್ಕೆ ಏನೋ ಫ್ಲೆಕ್ಸ್ ಗಳನ್ನ ಹಾಕಿದ್ರು. ಆದ್ರೆ ಇವತ್ತು ಹಾಕಿರುವಂತಹ ಫ್ಲೆಕ್ಸ್ ಅಲ್ಲಿ ನೇರವಾಗಿ ಟಾಂಗ್ ಅನ್ನ ಕೊಡೋ ಕೆಲಸವನ್ನ ಪ್ರಮುಖವಾಗಿ ಮಾಡಿರುವಂತದ್ದು. ಅದರಲ್ಲೂ ಕೂಡ ಸರಕು ಬಾಯಿಗಳಿಗೆ ನವೀನ್ ಟಿಕೆಟ್ ಕೇಳಬೇಕು ಅಂತ ಹೇಳಿದ್ರೆ ನೇರವಾಗಿ ಯಡಿಯೂರಪ್ಪನವರಿಗೆ ವಯಸ್ಸಾದ ನಂತರ ಹೇಗೆ ಬಿಟ್ಕೊಟ್ರೋ ಅದೇ ಮಾದರಿಯಲ್ಲಿ ಈಶ್ವರಪ್ಪನವರು ಕೂಡ 75 ದಾಟಿದೆ, ಹೀಗಾಗಿ ಬಿಟ್ಕೊಡಿ ಅಂತ ಕೇಳುವಂಥ ಪ್ರಯತ್ನವನ್ನು ಮಾಡಬೇಕಿತ್ತು. ಆದರೆ ಫ್ಲೆಕ್ಸ್ಗಳ ಮೂಲಕ ತಮ್ಮ ನಾಯಕರನ್ನೇ ಮಾನ ಮರ್ಯಾದೆ ಹರಾಜು ಹಾಕೋದ್ರಿಂದ ಸಿಗುವಂಥದ್ದಾದ್ರೂ ಏನು ಅಂತ? ಹೌದು ದಶರಥ್, ಪ್ರಮುಖವಾಗಿ ಆಯನೂರು ಮಂಜುನಾಥ್ ಅವರು ಈಗ ಪರೋಕ್ಷವಾಗಿ ಟಿಕೆಟ್ ಅಂದ್ರೆ ಕಳೆದ 32 ವರ್ಷಗಳಿಂದ ಕೂಡ ಈಶ್ವರಪ್ಪನವರಿಗೆ ಶಿವಮೊಗ್ಗದಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನನಗೂ ಕೂಡ ಪಕ್ಷ ಹಲವು ರೀತಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ. ನಾನು ಕೂಡ ವಿಧಾನ ಪರಿಷತ್ ಇರ್ಬೋದು, ಬೇರೆ ಬೇರೆ ಎಲ್ಲರೂ ಕೂಡ ನಾನು ಅವಕಾಶವನ್ನ ಕೆಲಪಾಡಿ ಪಕ್ಕಪ್ಪನ್ನು ಪಕ್ಷ ನನಗೆ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ನಾನು ಕೂಡ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಬಾರಿ ಈಶ್ವರಪ್ಪನವರು ಏನು ತಮ್ಮ ಮಗನಿಗೆ ಟಿಕೆಟ್ ಅನ್ನ ಕೇಳ್ತಿದ್ರು, ಹಾಗಾಗಿ ನಾನು ಅವರಿಗಿಂತ ಅಂದ್ರೆ ನಿಮ್ ಮಗನಿಗೆ ಬದಲಾಗಿ ನಾನು ಸ್ವಲ್ಪ ಮಧ್ಯದಲ್ಲಿ ಇದ್ದೇನೆ, ನನಗೂ ಕೂಡ ಅವ್ರ ಅವಕಾಶವನ್ನ ಕೊಡಿ ಅಂತೇಳಿ ಪಕ್ಷದ ನಾಯಕರುಗಳಿಗೆ ಕೇಳೋ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ನಾನು ಏನು ವಿಧಾನ ಪರಿಷತ್ನಲ್ಲಿ ಎಷ್ಟು ಮಾತನಾಡಿದ್ರು ಕೂಡ ಅದಕ್ಕೆ ಧ್ವನಿ ಸಿಗ್ತಾ ಇಲ್ಲ. ಯಾಕಂದ್ರೆ ಯಾರು ಕೂಡ ಎಲ್ಲಿ ಕಾನೂನು ರೂಪಿತ ಆಗ್ತಾವೋ ಅಲ್ಲಿ ಹೋಗಿ ಮಾತನಾಡೋ ಕೆಲಸವನ್ನ ಮಾಡಬೇಕು. ಆ ಒಂದು ಕಾರಣಕ್ಕಾಗಿ ನಾನು ಅವಕಾಶವನ್ನ ಕೇಳ್ತಾ ಇದ್ದೀನಿ ಅನ್ನೋ ಮಾತನ್ನ ಇವತ್ತು ಆಯನೂರು ಮಂಜುನಾಥ್ ಅವರು ಶಿವಮೊಗ್ಗದಲ್ಲಿ ಪ್ರಮುಖವಾಗಿ ಹೇಳಿರುವಂತದ್ದು. ಅದರಲ್ಲೂ ಕೂಡ ಶಿವಮೊಗ್ಗ ನಗರದಲ್ಲಿ ಈಗಾಗಲೇ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ. ಆ ಫ್ಲೆಕ್ಸ್ ಗಳ ಮೂಲಕ ಮತ್ತೊಮ್ಮೆ ಶಿವಮೊಗ್ಗ ನಗರದಲ್ಲಿ ಶಾಂತಿಯನ್ನ ಕಾಪಾಡಲಿಕ್ಕೆ ಅಗತ್ಯತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಂದ್ರೆ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗುತ್ತನ್ನೋ ಮಾತನ್ನ ಕೂಡ ಆಯನೂರು ಮಂಜುನಾಥ್ ಅವರು ಶಿವಮೊಗ್ಗದಲ್ಲಿ ಹೇಳಿರುವಂತದ್ದು. ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ.